ಸಮಸ್ತ ಬಾಂಧವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶರಣು ಶರಣಾತ್ರಿ. ಇವತ್ತು ನಾನು ಹೇಳ್ತಾ ಇರುವಂತಹ ವಿಷಯ ಲಿಂಗಪೂಜೆ. ಆಶ್ಚರ್ಯ ಆಗ್ಬೋದು ನಿಮಗೆ, ನಿಮಗೆಲ್ಲ ಗೊತ್ತಿರೋಂತಹ ವಿಷಯನೇ, ಪ್ರತಿ ದಿವಸ ಕೂಡ ಆಚರಣೆ ಮಾಡ್ತಾ ಇದ್ದೀರಾ. ಇಷ್ಟಲಿಂಗ ಪೂಜೆಯನ್ನು ವೈಜ್ಞಾನಿಕವಾಗಿ ಹೇಗೆ ನಾವು ಅದನ್ನು ವಿಶ್ಲೇಷಣೆ ಮಾಡ್ಬೋದು ಅನ್ನೋ ಒಂದು ಸಣ್ಣ ಕಿರುಚು ಪರಿಚಯವನ್ನು ನಾನು ನಿಮಗೆ ಮಾಡ್ಕೊಡೋಕ್ಕೆ ಇಷ್ಟಪಡ್ತೇನೆ. ನೋಡಿ, ಇಷ್ಟಲಿಂಗ ಪೂಜೆ ನಮ್ಮ ಸೈಂಟಿಫಿಕ್ಕಾಗಿ ಏನು ಹೇಳ್ತೀವಿ ಅಂತಂದರೆ, ಏನೇ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ಫಸ್ಟ್ ಅದು ಮನಸ್ಸಿನಲ್ಲಿ ಮೂಡಿರುತ್ತೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಸ್ಟ್ ಇನ್ ದಿ ಮೈಂಡ್ ಅಂತಂದ್ಬಿಟ್ಟು. ಹಾಗೆ ಫಸ್ಟು ನಾವು ಏನು ಮಾಡಬೇಕು, ಇಷ್ಟಲಿಂಗ ಪೂಜೆ ಮಾಡಬೇಕಾದ್ರೆ ಫಸ್ಟು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು, ಓ ನಾ ಈ ಕಾರ್ಯ ಮಾಡಬೇಕು ಅಂತ ಮೊದಲು ಮನಸ್ಸಿನಲ್ಲಿ ಅನ್ಕೋತೀವಿ. ನಂತರ ಏನು ಮಾಡ್ತೀವಿ, ಒಂದು ಪೀಠವನ್ನು ಸ್ಥಾಪನೆ ಮಾಡ್ತೀವಿ. ಆ ಪೀಠದಲ್ಲಿ ಎಲ್ಲ ಶುಚಿಯನ್ನು ಮಾಡಿ ಹೋಗಿ ಕೂತ್ಕೋತೀವಿ. ಆ ಪೀಠದಲ್ಲಿ ಕೂತ್ಕೊಳ್ಳೋದಕ್ಕೆ ಏನು ಗೊತ್ತಾ, ಸೈಂಟಿಫಿಕ್ಕಾಗಿ ನಮ್ಮ ಮೂಲಾಧಾರ ಚಕ್ರವನ್ನು ಭೂಮಿಗೆ ತಾಗಿಸುವಂತಹ ಒಂದು ಕ್ರಿಯೆ ಅದು. ಭೂಮಿಯಲ್ಲಿರುವಂತಹ ಅಗಾಧ ಶಕ್ತಿ ನಮ್ಮ ದೇಹದಲ್ಲಿ ಪ್ರವಹಿಸಲಿ ಅನ್ನೋ ಒಂದು ಉದ್ದೇಶದಿಂದ ಆ ಪೀಠವನ್ನು ನಾವು ಅಲಂಕರಿಸ್ತೀವಿ. ಅಲ್ಲಿ ಏನು ಬಂತು, ಸೈಕಲಾಜಿಕಲಿ ಮೂಲಾಧಾರ ಚಕ್ರವನ್ನು ನಾವು ಗಮನದಲ್ಲಿಟ್ಟುಕೊಂಡು ಪೀಠದ ಮೇಲೆ ಕೂತ್ಕೋತೀವಿ. ನಂತರ ನಮ್ಮ ಸಂಕಲ್ಪ ಇರುತ್ತೆ, ಫಸ್ಟ್ ಇಟ್ ಶುಡ್ ಬಿ ಇನ್ ಮೈಂಡ್ ಅಂತ. ಆ ಒಂದು ಸಂಕಲ್ಪದಿಂದ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ. ನಮ್ಮ ಸುತ್ತರು ಕೂಡ ಎಲ್ಲ ಪರಿಕರಗಳನ್ನು ಇಟ್ಕೊಂಡಿರ್ತೀವಿ, ಹೂವು, ವಿಭೂತಿ, ಇಷ್ಟಲಿಂಗ, ಪ್ರತಿಯೊಂದು ಕೂಡ. ಅದು ಯಾವ ತತ್ವದಲ್ಲಿ ಬರುತ್ತೆ ಅಂದರೆ NLP, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್. ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕಾದರೂ ಕೂಡ ಅದಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ಸಜ್ಜುಗೊಳಿಸಿಕೊಂಡು ಸುತ್ತಲೂ ಇಟ್ಟುಕೊಂಡು ವ್ಯವಸ್ಥಿತವಾಗಿ ಕುಳಿತುಕೊಳ್ಳೋದಕ್ಕೆ NLP ಅನ್ನುವಂಥ ಒಂದು ಪ್ರೋಗ್ರಾಮ್ ಇದೆ. ಆ ರೀತಿಯಲ್ಲಿ ನಾವೆಲ್ಲ ಹೂವುಗಳನ್ನು, ಪರಿಕರಗಳನ್ನು ಇಟ್ಕೊಂಡು ಕೂತ್ಕೋತೀವಿ. ನಂತರ ಏನು ಮಾಡ್ತೀವಿ, ಮನಸ್ಸಿನಲ್ಲಿ ಶರಣು ಶರಣಾರ್ಥಿ ಅಂತ ಹೇಳ್ತೀವಿ. ನೋಡಿ, ಹಿಂದೆ ಒಂದು ಸತಿ ವಿವೇಕಾನಂದರು ಅಮೆರಿಕಾ ಹೋಗಿದ್ದಾಗ ಚಿಕಾಗೋದಲ್ಲಿ ಭಾಷಣ ಮಾಡುವಾಗ ಎಲ್ಲ ಅಲ್ಲಿರುವಂತಹ ಮಹನೀಯರಳಿಗೆ ಸಹೋದರರು ಸಹೋದರಿಯರು ಅಂತ ಹೇಳಿದಾಗ ಇಡೀ ವಿಶ್ವವೇ ಕರತಾಡನವನ್ನು ಮಾಡ್ತಂತೆ. ಯಾಕೆ, ಅದು ಏನು ವಿಶೇಷ, ಆ ಮಾತಿನಲ್ಲಿರುವಂತಹ ಮಧುರತೆ ಮತ್ತು ಹೃದಯಸ್ಪರ್ಶಿ ಭಾವನೆ ಅದು ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿ ಮಾಡಿತು. ಅದೇ ಭಾವನೆ ಈ ಶರಣು ಶರಣಾರ್ಥಿ. ಯಾವುದೇ ಕಾರ್ಯವನ್ನು ಮಾಡುವ ಮುಂಚೆ, ಪೂಜೆ ಇರಬಹುದು ಮತ್ತೊಂದಿರಬಹುದು, ಮನಸ್ಸಿಂದ ಫುಲ್ ಹಾರ್ಟಿಂದ ಮಾಡಿದಾಗ ಅದಕ್ಕೆ ಒಂದು ಬೆಲೆ ಇರುತ್ತೆ. ಹಾಗಾಗಿ ಶರಣು ಶರಣಾರ್ಥಿ ಎಂದು ಹೇಳಿಕೊಂಡು ಲಿಂಗವನ್ನು ತಗೋತೀವಿ. ಲಿಂಗ ಏನದು, ಇಟ್ ಇಸ್ ಮೇಡ್ ಅಪ್ ಆಫ್ ಎ ಕ್ರಿಸ್ಟಲ್. ಒಂದು ವೈಜ್ಞಾನಿಕ ಆಧಾರದಲ್ಲಿ ಹೇಳಿದರೆ, ಆಧ್ಯಾತ್ಮಿಕ ಒಂದು ಕಡೆ ಹೇಳೋಣ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಆ ಇಷ್ಟಲಿಂಗವನ್ನು ಕೈಯಲ್ಲಿ ತಗೋತೀವಿ, ಅದನ್ನು ಶುಚಿರ್ಭೂತ ಮಾಡಬೇಕು. ನಿಮಗೆ ಗೊತ್ತಿದೆ ಗೆಳೆಯರೇ, ಕ್ರಿಸ್ಟಲ್ನ ಒಂದು ಸೈಂಟಿಫಿಕ್ ಒಂದು ಸ್ವಭಾವ ಏನು ಅಂತಂದರೆ, ಇಟ್ ಕ್ಯಾನ್ ಅಟ್ರ್ಯಾಕ್ಟ್ ದಿ ನೆಗೆಟಿವಿಟಿ ಆ್ಯಂಡ್ ಪಾಸಿಟಿವಿಟಿ, ಇಟ್ ಕ್ಯಾನ್ ರೀಟೈನ್ ಆ್ಯಂಡ್ ಇಟ್ ಕ್ಯಾನ್ ಪ್ರೊಜೆಕ್ಟ್. ಅಂದರೆ ಆ ಒಂದು ಕ್ರಿಸ್ಟಲಿನ ಮಹಿಮೆ ಏನು ಅಂತಂದರೆ, ನಮ್ಮ ವಿಶ್ವಶಕ್ತಿಯಲ್ಲಿರುವಂತಹ ಶಕ್ತಿಯನ್ನು ಅದು ಆವಾಹನೆ ಮಾಡಿಕೊಳ್ಳುತ್ತೆ, ತನ್ನಲ್ಲಿ ಇಟ್ಕೊಳ್ಳುತ್ತೆ, ಹಾಗೆ ಮತ್ತೊಂದು ಕಡೆ ಪ್ರೊಜೆಕ್ಟ್ ಕೂಡ ಮಾಡುತ್ತೆ. ಆ ಒಂದು ತತ್ವ ಆ ಲಿಂಗದಲ್ಲೂ ಕೂಡ ಇರುತ್ತೆ. ಆ ಲಿಂಗವನ್ನು ಕೈಯಲ್ಲಿ ತಗೊಂಡು ನೀರಿನಲ್ಲಿ ಶುಚಿರ್ಭೂತ ಮಾಡ್ತೀವಿ. ಕ್ರಿಸ್ಟಲ್ನ ಕೂಡ ಕ್ಲೀನ್ ಮಾಡಬೇಕಾದ್ರೆ ನಾವು ಉಪಯೋಗಿಸುವಂತಹ ಮೀಡಿಯಾ ನೀರೇನೆ, ಪರಿಶುದ್ಧವಾದಂತಹ ಜಲ. ಆ ನೀರನ್ನು ನಿಧಾನಕ್ಕೆ ಹಾಕ್ತೀವಿ. ಅದು ಬರೀ ಮೆಕ್ಯಾನಿಕಲ್ಲಾಗಿ ಸುಮ್ಮನೆ ಹಾಕೋದಲ್ಲ, ಮಾನಸಿಕವಾಗಿ ಅದರಲ್ಲಿರುವಂತಹ ನೆಗೆಟಿವಿಟಿ ಎಲ್ಲ ಹೋಗಲಿ, ಪರಿಶುದ್ಧತೆ ಬರಲಿ, ಒಂದು ದಿವ್ಯ ಶಕ್ತಿ ಬರಲಿ ಅನ್ನೋ ಮನಸ್ಸಿನ ಕಲ್ಪನೆಯಿಂದ ನೀರನ್ನು ಹಾಕಿ ಆ ಲಿಂಗವನ್ನು ಶುದ್ಧಿ ಮಾಡ್ತಾ ಹೋಗ್ತೀವಿ. ಎಲ್ಲ ಶುದ್ಧಿಯಾದ ನಂತರ ಮೃದುವಾಗಿ ಒಂದು ಬಟ್ಟೆಯಲ್ಲಿ ಒರೆಸಿ ಅದನ್ನು ಅಂಗೈಯಿಂದಲೇ ಇಟ್ಕೋತೀವಿ. ಹೇಳಿದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸುಮ್ಮನೆ ಎಲ್ಲೋ ಒಂದು ಕಡೆ ಇಟ್ಬಿಡಲ್ಲ ನಾವು, ನಮ್ಮ ಕೈನ ಅಂಗೈಯ ಮಧ್ಯದಲ್ಲಿ ಇಟ್ಕೋತೀವಿ. ಅಂಗೈಯ ಮಧ್ಯದಲ್ಲೇ ಯಾಕೆ ಇಟ್ಕೋತೀವಿ ಅಂತಂದರೆ, ಅಲ್ಲೂ ಕೂಡ ಒಂದು ಆಶ್ಚರ್ಯ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಇಡೀ ದೇಹದಲ್ಲಿ ದೇವರು ಪ್ರತಿಯೊಂದು ಅಂಗಗಳನ್ನು ಕೂಡ ರಿಫ್ಲೆಕ್ಸಾಲಜಿ ಆ ಒಂದು ರೂಪದಲ್ಲಿ ಒಂದು ಕ್ರಿಯೇಟ್ ಮಾಡಿದ್ದಾನೆ. ನೋಡಿ, ನಮ್ಮ ದೇಹದ ಇಡೀ ಅವಯವಗಳನ್ನು ಅಂಗಾಲಿನ ರಿಫ್ಲೆಕ್ಸಾಲಜಿ, ಅಂಗೈಯಿನ ರಿಫ್ಲೆಕ್ಸಾಲಜಿ, ಫೇಸ್, ಹಾಗೆ ಕಿವಿ, ಹೀಗೆ ನಾನಾ ಥರದ ಒಂದು ಎಲ್ಲವೂ ಕೂಡ ಸಮಾನತೆಯಿಂದ ಇದೆ. ಒಂದು ಕಣ್ಣು ಬಲಗಡೆ ಹೇಗಿರುತ್ತೋ ಎಡಗಡೆ ಕಣ್ಣು ಹಾಗೆ ಇರುತ್ತೆ, ಬಲಗಿವಿ ಹೇಗಿರುತ್ತೋ ಎಡಗಿವಿ ಕೂಡ ಹಾಗೆ ಇರುತ್ತೆ. ಹಾಗೆ ಪ್ರತಿಯೊಂದು ಕೂಡ ಒಂದಕ್ಕೆ ಒಂದು ಸಮಾನವಾಗೇ ಇರುತ್ತದೆ. ಹಾಗೆ ನಮ್ಮ ಎಡ ಅಂಗೈ ಮೇಲುಗಡೆ ಆ ಶಿವಲಿಂಗವನ್ನು ಇಟ್ಕೊಂಡಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅಂಗೈಯ ಮಧ್ಯಭಾಗ ನಮ್ಮ ಹೃದಯ ಭಾಗವನ್ನು ಸುತ್ತಿಸುತ್ತೆ. ರಿಫ್ಲೆಕ್ಸಾಲಜಿ ಪ್ರಕಾರ ನಮ್ಮ ಸೈಂಟಿಫಿಕ್ಕಾಗಿ
ಅದೊಂದು ಶಾಸ್ತ್ರನೇ ಇದೆ. ಜಸ್ಟ್ ನಮ್ಮ ಒಂದು ಇಡೀ ಅಂಗೈಯಿಂದ ಇಡೀ ದೇಹವನ್ನೇ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಎರಡು ಬೆರಳುಗಳು ಕಾಲುಗಳನ್ನು ತೋರಿಸಿದ್ರೆ ಎರಡು ಕೈ, ಈ ಬೆರಳುಗಳು ಕೈಗಳು, ಇದು ಎದೆಯ ಭಾಗ, ಇದು ಬೆನ್ನು, ತಲೆ. ಅಂತಹ ಒಂದು ಹೃದಯದ ಭಾಗದಲ್ಲಿ ಆ ಶಿವಲಿಂಗವನ್ನು ಇಟ್ಕೋತೀವಿ. ಅದಕ್ಕೆ ವಿಭೂತಿ ಧಾರಣೆಯನ್ನು ಮಾಡ್ತೀವಿ. ವಿಭೂತಿ ಯಾಕೆ ಬಣ್ಣ ಬಣ್ಣದ ಬಣ್ಣ ಯಾತಕ್ಕೆ ಹಾಕೋದಿಲ್ಲ? ವಿಭೂತಿ ಆ ಬಿಳಿಯ ಬಣ್ಣ ಇದೆಯಲ್ಲ, ಆಧ್ಯಾತ್ಮಿಕದ ಅರ್ಥಗಳು ಬೇರೆ ಇರ್ಬೋದು, ಆದರೆ ವೈಜ್ಞಾನಿಕವಾಗಿ ಬಿಳಿಯ ಬಣ್ಣ ಎಕ್ಸ್ಪ್ರೆಸಸ್ ಏನು? ಪ್ಯೂರಿಟಿ. ನೋಡಿ, ನೀವು ಕೇಳಿರ್ಬೋದು ಈ ನಾಗಾ ಸಾಧುಗಳು, ದೊಡ್ಡ ದೊಡ್ಡ ಋಷಿ ಮನೆ ವರಿಯಗಳು, ಅವರೆಲ್ಲ ಏನು ಮಾಡ್ತಾರೆ? ಮೈ ತುಂಬ ವಿಭೂತಿ ಹಚ್ಕೋತಾರೆ. ಅದೇನಂತಂದರೆ ಒಂದು ರೀತಿಯ ಕೋಟ್ ಹಾಕ್ಕೊಂಡಂಗೆ, ನಾವು ಕವರಂಗೆ ಇದ್ದಂಗೆ, ಅಂದರೆ ಯಾವುದೇ ದುಷ್ಟಶಕ್ತಿಗಳಾಗಲಿ ಯಾವುದು ಕೂಡ ಒಳಗಡೆ ಎಂಟರ್ ಆಗದೇ ಇರಲಿ. ಹಾಗೆ ಆ ಒಂದು ಏನು ಒಂದು ಲಿಂಗ ಪೂಜೆ ಮಾಡ್ತಾ ಇದ್ವಲ್ಲ, ಪರಿಶುದ್ಧತೆ ಬರಲಿ. ನಾವು ಪೂಜೆ ಮಾಡುವಾಗ ನಮಗೆ ಗೊತ್ತಿಲ್ಲದೇ ಇರುವಂತಹ ಕಾಸ್ಮಿಕ್ ವಿಕಿರಣಗಳು ಬೇರೆ ಬರಬಹುದು, ಅದನ್ನೆಲ್ಲ ತಡೆಯೋಕ್ಕೋಸ್ಕರ ಆ ಶಿವನಿಗೆ ಆ ಒಂದು ವಿಭೂತಿಯ ಒಂದು ಅಲಂಕಾರವನ್ನು ಮಾಡ್ತೀವಿ. ನಂತರ ಏನು ಮಾಡ್ತೀವಿ? ಶಿವಲಿಂಗ ಅಂಗೈನಲ್ಲಿದೆ. ಅಂಗೈ ಅಂತಂದರೆ ಹೃದಯದ ಮಧ್ಯಭಾಗ. ಹೃದಯದಲ್ಲಿ ಸ್ಥಾಪನೆ ಮಾಡುವುದನ್ನು ರಿಫ್ಲೆಕ್ಸಾಲಜಿ ಪ್ರಕಾರ ಅಂಗೈ ಮಧ್ಯಭಾಗದಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೆ ವಿಭೂತಿ ಧಾರಣೆ ಆಯಿತು. ನೆಕ್ಸ್ಟು ಹೂವು. ಹೂವನ್ನೇ ಯಾಕೆ ಇಡಬೇಕು ನಾವು ಅಂದರೆ, ಹೂವು ಒಂದು ಪ್ರಕೃತಿಯ ಒಂದು ಸ್ವರೂಪ. ಪ್ರಕೃತಿಯಲ್ಲಿರುವಂತಹ ಮರ ಗಿಡಗಳಲ್ಲಿರುವಂತಹ ಸಹೃದಯತೆ, ಅದನ್ನು ಆವಾಹನೆ ಮಾಡಿಕೊಂಡು ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸ್ಕೊಳ್ಳೋ ಒಂದು ಪರಿಕರವಾಗಿ ಅದನ್ನು ಆ ಶಿವಲಿಂಗದ ಮೇಲೆ ಇಡ್ತೀವಿ. ನಮ್ಮ ಮನಸ್ಸಲ್ಲೇ ಅಂದ್ಕೊಂಬಿಡ್ಬೋದು, ಓ ಹೂವು ಅಲ್ಲೇ ಇದೆ, ದೇವ್ರು ಇಲ್ಲೇ ಇದೆ, ಅಲ್ಲೇ ನಮಸ್ಕಾರ ಮಾಡ್ಬಿಡೋಣ ಅಂತ. ಆದರೆ ಮಾನಸಿಕವಾಗಿ ಕಲ್ಪನೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಏನೋ ಒಂದು ಬೇಕಲ್ಲ, ಹಾಗಾಗಿ ಆ ಹೂವನ್ನು ಅದಕ್ಕೆ ಮುಡಿಸ್ತೀವಿ. ಹಾಗೆ ಇಟ್ಕೋತೀವ, ಮುಂದಗಡೆ ಸುಮ್ಮನೆ ಟೇಬಲ್ ಮೇಲಾಗಲಿ ಕುರ್ಚಿ ಮೇಲಾಗಲಿ ಇಡೋದಿಲ್ಲ. ಆ ಒಂದು ಅಂಗೈನಲ್ಲಿರುವಂತಹ ಶಿವಲಿಂಗ ವಿಭೂತಿ ಧಾರಣೆಯಾಗಿದೆ. ಹೂವುಗಳನ್ನು ಇಟ್ಟಿದ್ದೀವಿ, ಅದನ್ನು ನಮ್ಮ ಹೃದಯದ ಸಮಾನಾಂತರವಾಗಿ ಇಟ್ಕೋತೀವಿ ಕೈನ ಮೇಲಕ್ಕೆ. ಯಾಕೆ? ನಮ್ಮ ಹೃದಯದ ಭಾಗದಲ್ಲಿ ನಮ್ಮ ಬಾಡಿಯ ಒಂದು ಅನಾಲಿಸಿಸ್, ಚಕ್ರ ಅನಾಲಿಸಿಸ್ ಪ್ರಕಾರ ಸೋಲಾರ್ ಪ್ಲೆಕ್ಸ್ ಅಂತ ಇದೆ. ಹೃದಯ ನಿಜವಾದ ಹೃದಯ ಈ ಕಡೆ ಇದ್ರೂ ಕೂಡ ಎದೆಯ ಗೂಡಿನ ಮಧ್ಯಭಾಗದಲ್ಲಿ ಆ ಟೊಳ್ಳಾದ ಜಾಗದಲ್ಲಿ ಸೋಲಾರ್ ಪ್ಲೆಕ್ಸ್, ಅಲ್ಲಿ ಮೆರಿಡಿಯನ್ ಪಾಯಿಂಟ್ಸ್ ಇದೆ. ಆ ಒಂದು ಲೆವೆಲ್ಗೆ ನಾವು ದೇವರನ್ನ ತಂದಿಟ್ಕೋತೀವಿ. ಕಾರಣ, ಸೋಲಾರ್ ಪ್ಲೆಕ್ಸಲ್ಲೇ ನಾವು ಎಲ್ಲರನ್ನ ಸಂವಹನ ಮಾಡೋದು. ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಮಧುರತೆ ಎಲ್ಲ ಭಾವನೆಗಳು ಉಂಟಾಗೋದು ನಮ್ಮ ಸೋಲಾರ್ ಪ್ಲೆಕ್ಸಲ್ಲೇ. ಸಂಬಂಧಗಳು ಎಲ್ಲ ಕೂಡ ಆ ಒಂದು ಮಟ್ಟದಲ್ಲಿ ಆ ದೇವರನ್ನ, ದೇವರ ಪ್ರತೀಕವಾಗಿರುವಂಥ ಶಿವಲಿಂಗವನ್ನು ನಾವು ಇಟ್ಕೋತೀವಿ ಗೆಳೆಯರೆ. ಹಾಗಿಟ್ಕೊಂಡು ನಂತರ ಸುಮ್ಮನೆ ಹಾಗೆ ಬಿಡೋದಿಲ್ಲ, ನಮ್ಮ ಹಿಂಭಾಗದಲ್ಲಿ ಒಂದು ತುಪ್ಪ ದೀಪವನ್ನು ಹಚ್ಚಿಡ್ತೀವಿ. ಆ ದೀಪದ ಬೆಳಕು ಹೇಗಿರುತ್ತೆ ಅಂದರೆ, ನಮ್ಮ ಕೈನಲ್ಲಿರುವಂತಹ ಇಷ್ಟಲಿಂಗದ ದೇವರದ ಮೇಲುಗಡೆ ಆ ಬೆಳಕಿನ ಪ್ರತಿಫಲನ ಬೀಳಬೇಕು. ಆ ಬೆಳಕು, ಆ ಜ್ಯೋತಿಯ ಬೆಳಕು ಬೀಳಬೇಕು. ಆಶ್ಚರ್ಯ ಆಗ್ಬೋದು, ಹಿಂದಿನವರು ಇವೆಲ್ಲ ಹೇಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ. ನಮ್ಮ ಹಿಪ್ನಾಸಿಸಲ್ಲಿ ಆ್ಯಂಡ್ ತ್ರಾಟಕ ಕೇಳಿರ್ಬೋದು ನೀವು, ಯೋಗಾಭ್ಯಾಸ ಮಾಡುವಂತಹ ವ್ಯಕ್ತಿಗಳು ಅಂತರಲ್ಲಿ. ಆ ದೀಪದ ಬೆಳಕು ಶಿವಲಿಂಗದ ಜ್ಯೋತಿ ಮೇಲೆ, ಆ ಶಿವಲಿಂಗದ ಮೇಲೆ ಬೀಳುವಂತಹ ಜ್ಯೋತಿ, ಅದನ್ನು ತ್ರಾಟಕ ಎರಡು ಕಣ್ಣುಗಳಿಂದ ತದೇಕ ಚಿತ್ವವಾಗಿ ನೋಡ್ತೀವಿ. ಅದು ಏನು ದೊಡ್ಡದಾಗಿ ಕಣ್ಣು ಬಿಟ್ಕೊಂಡು ನೋಡೋದಿಲ್ಲ, ಅರ್ಧ ನಿಮಿಲ ನೇತ್ರ. ಅಲ್ಲೂ ಕೂಡ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಇದೆ ಬಾಂಧವರಿಗೆ. ಅರ್ಧ ನಿಮಿಲ ನೇತ್ರ ಯಾಕೆ ನಿಮಗೆ ಗೊತ್ತಿರ್ಬೋದು. ಹಿಪ್ನಾಟಿಕ್ ಸ್ಟೇಜಲ್ಲಿ ಎಷ್ಟೋ ಜನ ಮಲಗಿಸ್ಬಿಟ್ಟು ಒಂದು ವ್ಯಕ್ತಿನ ಏನೋ ಕತೆ ಹೇಳಿ ಮಾಡಿ ಪೆಂಡೆಲಮ್ ತಿರುಗಿಸಿ ಹಿಪ್ನಾಟಿಕ್ ಸ್ಟೇಜ್ಗೆ ಕರ್ಕೊಂಡೋಗ್ತಾರೆ. ಆದರೆ ಇನ್ಸ್ಟೆಂಟಾಗಿ ತಕ್ಷಣವೇ ಕರ್ಕೊಂಡು ಹೋಗುವಂತಹ ಒಂದು ವಿದ್ಯೆ ಇದೆ. ಏನು ಅಂತಂದರೆ, ನಮ್ಮ ಕಣ್ಣುಗಳನ್ನು 120 ಡಿಗ್ರಿ ಆ್ಯಂಗಲಲ್ಲಿ ಕಣ್ಣಿಗೆ ಮುಚ್ಕೊಂಡಾಗ ಅರ್ಧ ನಿಮ್ಮಲ ನೇತ್ರ, ನಮ್ಮ ಮನಸ್ಸೆಲ್ಲ ನಮ್ಮ ನೆತ್ತಿಯ ಮೇಲೆ ಕೇಂದ್ರೀಕೃತವಾಗುತ್ತೆ. ಆಗ ನಮಗೇ ಗೊತ್ತಿಲ್ಲದೆ ಇದ್ದಂಗೆ ನಾವು ಸೆಮಿ ಹಿಪ್ನಾಟಿಕ್ ಸ್ಟೇಜ್ಗೆ ಹೋಗ್ತೀವಿ. ನೀವು ಕೇಳ್ಬೋದು, ಸೆಮಿ ಹಿಪ್ನಾಟಿಕ್ ಸ್ಟೇಜ್ ಯಾಕೆ ಅಂತ? ನೋಡಿ, ಇವ ನಾವು ಈಗ ಸಂವಹನ ಮಾಡ್ತಾ ಇರೋದೆಲ್ಲ ನಮ್ಮ ಕಾನ್ಷಿಯಸ್ ಲೆವೆಲಲ್ಲಿ, ಅವೇರ್ನೆಸ್ಸಿಂದ ನಾವು ಮಾತಾಡ್ತೀವಿ. ಆದರೆ ದೇವರು ಅಂತಂದರೆ ಗೆಳೆಯರೆ, ಹೊರಗಡೆ ಎಲ್ಲೋ ಹಿಮಾಲಯ ಬೆಟ್ಟದ ಮೇಲೆ ಇರೋದಿಲ್ಲ, ನಮ್ಮ ಅಂತರದ ಒಳಗಡೆನೇ ಇರುತ್ತೆ. ಯಾವುದದು? ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಆ ಸಬ್ಕಾನ್ಷಿಯಸ್ ಮೈಂಡ್ಗೆ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಎಲ್ಲ ಗೊತ್ತಿರುತ್ತೆ. ಅದಕ್ಕೆ ಲಿಮಿಟೇ ಇಲ್ಲ, ಟೈಮ್ ಲಿಮಿಟ್ ಇಲ್ಲ, ಸ್ಪೇಸ್ ಲಿಮಿಟ್ ಇಲ್ಲ. ಅಂತಹ ಒಂದು ಸುಂದರವಾದ ಶಕ್ತಿಯೇ ದೇವರು. ಅದನ್ನು ಟ್ಯಾಪ್ ಮಾಡಬೇಕಾದ್ರೆ ಏನು ಮಾಡಬೇಕು? ಒಂದು ಯಾವುದೋ ಒಂದು ಸ್ಥಿತಿಗೆ ಹೋಗಬೇಕಲ್ಲ, ಅದೇ ಹಿಪ್ನಾಟಿಕ್ ಸ್ಟೇಜ್, ಸೆಮಿ ಹಿಪ್ನಾಟಿಕ್ ಸ್ಟೇಟ್ ಅದು. ವೈಜ್ಞಾನಿಕವಾಗಿ ಆ ಒಂದು ಸ್ಟೇಟ್ಗೆ ಹೋಗಬೇಕಾದ್ರೆ ಅರ್ಧ ನಿಮ್ಮೆಲ್ಲ ನೇತ್ರ ಆಗಬೇಕು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಕೈನಲ್ಲಿಟ್ಟಿರುವಂಥ ಲಿಂಗವನ್ನು ನಮ್ಮ ಬೆನ್ನ ಹಿಂದೆ ಇರುವಂತಹ ಬೆಳಕು, ಆ ಬೆಳಕು ಲಿಂಗದ ಮೇಲೆ ಬೀಳ್ತಾ ಇರುತ್ತೆ. ಆ ಜ್ಯೋತಿಯ ಪ್ರತೀಕವನ್ನು ಅರ್ಧ ನಿಮ್ಮೆಲ್ಲ ನೇತ್ರದಿಂದ ನೋಡ್ತಾ ಹೋಗ್ತೀವಿ. ಆವಾಗ ನಮಗೇ ಅರಿವಿಲ್ಲದಂತೆ
ಉತ್ತರಾಟಕ ಅನ್ನುವಂಥ ಒಂದು ಕ್ರಿಯೆ ಪ್ರಾರಂಭವಾಗುತ್ತೆ. ನಮ್ಮ ಉಸಿರಾಟದಲ್ಲಿ ಒಂದು ಲಯ ಬರೋಕ್ಕೆ ಶುರುವಾಗುತ್ತೆ. ನಾವು ಹೇಗೋ ಏರುಪೇರಾಗಿ ಉಸಿರಾಡ್ತಿರೋದು, ಆ ತ್ರಾಟಕ ಪ್ರಾರಂಭ ಮಾಡಿದ ತಕ್ಷಣ ನಮ್ಮ ಉಸಿರಾಟ ಮಂದಗತಿಯಲ್ಲಿ ಆಗ್ತಾಯಿರುತ್ತೆ. ಗೆಳೆಯರೇ, ನಿಮಗೆ ಗೊತ್ತಿದೆ ಎಷ್ಟೋ ಪ್ರಾಣಿಗಳು ವೇಗವಾಗಿ ಉಸಿರಾಡ್ತಿರುವಂತಹ ಪ್ರಾಣಿಗಳ ಆಯುಷ್ಯ ಬಹಳ ಕಡಿಮೆ. ಉದಾಹರಣೆಗೆ ನಾಯಿ ಬಹಳ ಬೇಗ ಉಸಿರಾಡುತ್ತೆ, ಅಬ್ಬಬ್ಬ ಅಂದರೆ 12-15 ವರ್ಷ ಮುಗಿದೋಯ್ತು. ಆದರೆ ಆಮೆ 200 ವರ್ಷಗಳು ಬದುಕಿರುತ್ತೆ. ಯಾಕೆ? ಅದರ ಉಸಿರಾಟದ ಗತಿ ಬಹಳ ನಿಧಾನ. ಅಂದರೆ ಇದರಲ್ಲಿ ತಿಳ್ಕೋಬೇಕಾದ್ದು ಏನು ಅಂತಂದರೆ, ವೈಜ್ಞಾನಿಕವಾಗಿ ಯಾವಾಗ ಉಸಿರಾಟ ನಿಧಾನಕ್ಕೆ ಆಡ್ತೀವೋ ನಮ್ಮ ಆಯುಷ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಒಂದು ಪರಿಕಲ್ಪನೆಯಲ್ಲಿ ಉಸಿರಾಟ ಮಂದಗತಿ ಆಗ್ತಾ ಇರುತ್ತೆ, ತ್ರಾಟಕವನ್ನು ಮಾಡ್ತಾ ಇರ್ತೀವಿ. ಮುಂದೇನು, ಒಂದು ಯಾವುದೋ ಒಂದು ಮಂತ್ರ ಅಥವಾ ಒಂದು ತಂತ್ರ ಏನೋ ಬೇಕು ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡೋಕ್ಕೆ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಕೂಡ ಒಂಥರ ಮಂಕಿ ಕೋತಿ ಇದ್ದಂಗೆ. ಯಾಕಂದರೆ ಕೋತಿನೇ ಚಂಚಲ, ಅದಕ್ಕೆ ಹೆಂಡವನ್ನು ಕುಡಿಸಿ ಒಂದು ಚೇಳು ಕಚ್ಚಿದರೆ ಹೇಗಾಗುತ್ತೋ ಹಾಗೆ ಮನುಷ್ಯನ ಮನಸ್ಸು ಅಷ್ಟು ಚಂಚಲ ಇರುತ್ತೆ. ಅಂತಹ ಮನಸ್ಸನ್ನು ಹಿಡಿದುಕೊಂಡು ಒಂದು ಯಾವುದೋ ಒಂದು ಸಾಧನೆಯ ಕಡೆಗೆ ಎಳ್ಕೊಂಡು ಹೋಗಬೇಕು ಅಂದರೆ ಅದು ಸುಲಭ ಅಲ್ಲ. ಅದಕ್ಕೆ ನಮ್ಮ ಹಿಂದಿನ ಶರಣರು ಒಂದು ಮಾರ್ಗವನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಯಾವುದೋ ಒಂದು ಮಂತ್ರೋಚ್ಚಾರಣೆ ಮಾಡು, ಯಾವುದೋ ಒಂದು ಶಬ್ದವನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗಿ ಅಂತ. ಅಲ್ಲಿ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಇದೆ. ಯಾವುದೇ ಶಬ್ದವನ್ನು, ಶಬ್ದಗಳು ಒಂದು ತರಂಗಗಳು ಅಂತ ನಾವು ಒಂದು ಕಲ್ಪನೆ ಮಾಡ್ಕೊಳ್ಳೋಣ. ಆ ಒಂದು ತರಂಗಗಳನ್ನು ಸತತವಾಗಿ ಒಂದೇ ಫ್ರೀಕ್ವೆನ್ಸಿನಲ್ಲಿ ನಾವು ನುಡಿಸ್ತಾ ಹೋದಾಗ ನಿದ್ದೆ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಮ್ಯೂಸಿಕ್ ಇರ್ಬೋದು, ವೀಣೆ ಇರ್ಬೋದು, ಫ್ಲೂಟ್ ಇರ್ಬೋದು, ಯಾವುದೇ ಒಂದೇ ತರಂಗಗಳನ್ನ ಕೇಳ್ತಾ ಇದ್ದರೆ ಆನಂದವಾಗಿ ರಿಲ್ಯಾಕ್ಸ್ ಆಗಿ ನಾವು ಮಲ್ಕೋತೀವಲ್ವ. ಹಾಗೆ ಮಲ್ಕೊಳ್ಳೋದಂದ್ರೇನು, ನಮ್ಮ ಮನಸ್ಸಿಗೆ ರೆಸ್ಟ್ ಸಿಗುತ್ತೆ, ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ. ಅದೇ ಒಂದು ತಂತ್ರದಲ್ಲಿ ನಾವು ಕೈಯಲ್ಲಿ ಲಿಂಗ ಇಟ್ಕೊಂಡು ಆ ಒಂದು ಜ್ಯೋತಿಯನ್ನು ತ್ರಾಟಕವನ್ನು ಮಾಡ್ತಾ ಮನಸ್ಸಿನಲ್ಲಿ ಉದಾಹರಣೆಗೆ ಓಂ ನಮಃ ಶಿವಾಯ ಅದನ್ನು ಹೇಳ್ತಾ ಹೋಗ್ತೀವಿ. ಎಷ್ಟು ಚೆನ್ನಾಗಿದೆ ಅದು ಅಂತಂದರೆ, ಆ ಒಂದು ಒಂದು ಪಂಚಾಕ್ಷರಿ ಮಂತ್ರವನ್ನು ಸತತವಾಗಿ ಮಾನಸಿಕವಾಗಿ ಹೇಳ್ಕೊಂಡಾಗ ಅಲ್ಲೂ ಕೂಡ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಇದೆ. ಜೋರಾಗಿ ಹೇಳಿದಾಗ ಗಾಳಿಗೆ ಹೋಗುತ್ತೆ, ಮಾನಸಿಕವಾಗಿ ಹೇಳ್ಕೊಂಡಾಗ ಮನಸ್ಸಿಗೆ ಮುಟ್ಟುತ್ತೆ. ನಮ್ಮ ಉದ್ದೇಶ ಮನಸ್ಸನ್ನು ದೃಢೀಕರಣ ಮಾಡೋದು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಮಾನಸಿಕವಾಗಿ ಓಂ ನಮಃ ಶಿವಾಯವನ್ನು ಹೇಳ್ತಾ ಹೋಗ್ತಾ ಇರ್ತೀವಿ. ಹೇಳ್ತಾ ನಮಗೇ ಗೊತ್ತಿಲ್ಲದೆ ಇದ್ದಂಗೆ ಒಂದು ರೀತಿಯ ಹಿಪ್ನಾಟಿಕ್ ಸ್ಟೇಜ್ಗೆ ಹೋಗ್ತೀವಿ. ಆವಾಗ ಏನಾಗುತ್ತೆ, ನಮ್ಮಲ್ಲಿ ಹೊರಗಡೆನ ಪ್ರಪಂಚದ ಎಲ್ಲ ಬಂಧಗಳು, ಒಂಥರ ಅಲ್ಲೋಲ ಕಲ್ಲೋಳಗಳು ಎಲ್ಲ ಕೂಡ ಅಂತ ಹಿಡಿತಕ್ಕೆ ಬರುತ್ತೆ. ಅದ್ರ ಕಡೆ ಗಮನ ಕಡಿಮೆ ಆಗುತ್ತೆ, ನಮ್ಮ ಗಮನವೆಲ್ಲ ಆ ಶಿವಲಿಂಗದ ಕಡೆಗೆ ಕಾನ್ಸಂಟ್ರೇಷನ್ ಆಗ್ತಾ ಹೋಗುತ್ತೆ. ಕೇಳಬಹುದು, ಇವೆಲ್ಲ ಯಾತಕ್ಕೆ ಬೇಕು, ಅವಶ್ಯಕತೆ ಇದೆಯಾ ಅಂತ. ಬೇಕು ಬಾಂಧವರೇ, ಯಾಕಂತಂದರೆ ನೋಡಿ, ಪ್ರಪಂಚದಲ್ಲಿ ಪ್ರತಿಯೊಂದು ಕೂಡ ನಮ್ಮ ಕೈ ಮೀರಿ ಹೋಗ್ತಾ ಇರುತ್ತೆ. ನಮಗೆ ಕಾಣದೇ ಇರುವಂತಹ ಶಕ್ತಿಗಳು, ಒಂದು ಕಾಣುವಂಥದ್ದು ಕಾಣದೇ ಇರೋದು, ಎರಡು ಥರ ಇರುತ್ತೆ. ಇಡೀ ಪ್ರಪಂಚ ನಡೀತಾ ಇರದೆ ಕಾಣದೇ ಇರುವಂತಹ ಶಕ್ತಿಗಳನ್ನೇ, ಅಗೋಚರ ಶಕ್ತಿಯಿಂದನೇ ಇಡೀ ಬ್ರಹ್ಮಾಂಡ ನಡೀತಾ ಇರೋದು. ನಮ್ಮ ದೇಹ ಅಂದರೆ ಪಿಂಡಾಂಡ, ಹೊರಗಡೆ ಇರೋದೆಲ್ಲ ಬ್ರಹ್ಮಾಂಡ. ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ನಡೀತಿರುವಂತಹ ಘಟನೆಗಳಿಗೆ ನಮ್ಮ ಕೈವಾಡಗಳು ಏನೂ ಇಲ್ಲ. ನೋಡಿ, ಆಕಾಶದಲ್ಲಿ ಒಂದು ಗ್ಯಾಲಾಕ್ಸಿ ಇರುತ್ತೆ, ಆ ಗ್ಯಾಲಾಕ್ಸಿನಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲ ನಿಂತ್ಕೊಂಡಿದ್ದಾರೆ. ಅವ್ರಿಗೇನು ಕ್ಯಾಮ್ರಾ ಥರ ಸ್ಟ್ಯಾಂಡ್ ಹಾಕಿದ್ದಾರೆ? ಏನೂ ಹಾಕಿಲ್ಲ. ಬಟ್ ಅದು ಹೇಗೆ ನಿಂತ್ಕೊಂಡಿದೆ ಇವತ್ತವರೆಗೂ ಕೂಡ ಯಾರಿಗೂ ಗೊತ್ತಿಲ್ಲ. ಯಾವುದೋ ಒಂದು ಅಗೋಚರವಾದ ಶಕ್ತಿ, ನಮಗೆ ಭೂಮಿ ಬಗ್ಗೆ ಗೊತ್ತು, ಒಂದು ಗುರುತ್ವಾಕರ್ಷಣ ಶಕ್ತಿ ಇದೆ, ಅದು ಹಿಡ್ಕೊಂಡು ನಿಂತಿದೆ ಅಂತ. ಹಾಗಾದ್ರೆ ಎಲ್ಲ ಗ್ರಹಗಳನ್ನು, ಗ್ಯಾಲಾಕ್ಸಿಯಲ್ಲಿರುವಂಥ ಇಷ್ಟು ಸಮಸ್ತ ಕೋಶಗಳನ್ನು ಯಾರು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ? ಅವನು ಶಕ್ತಿ ಇದೆ ಅಲ್ವಾ, ಅದನ್ನೇ ದೇವರು ಅಂತ ಕಡೆಯೋಣ. ಯಾಕೆ ನಮಗೆ ಗೊತ್ತಿಲ್ಲ ಅದು. ಆ ತರಹ ಒಂದು ಶಕ್ತಿಯನ್ನು ನಾವು ಆರಾಧಿಸಿದ್ದೇ ಆದರೆ, ಅದ್ರ ಕಡೆಗೆ ಗಮನ ಕೊಟ್ಟಿದ್ದೇ ಆದರೆ, ಈ ಚಂಚಲ ಆಗ್ತಿರುವಂತಹ ಮನಸ್ಸನ್ನು ಒಂದು ತಕ್ಕ ಒಂದು ಸ್ಥಿತಿಗೆ ತರಬಹುದು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಹಿಂದಿನವರು ಇದನ್ನು ಮಾಡಿದ್ದಾರೆ. ಹಾಗೆಯೇ ಆ ಓಂಕಾರವನ್ನು ಹೇಳ್ತಾ ಇರ್ತೀವಿ, ನಂತರ ಓಂ ನಮಃ ಶಿವಾಯ ಹೇಳ್ತೀವಿ. ಓಂ ನಮಃ ಶಿವಾಯ ಹೇಳ್ತಾ ಮನಸ್ಸು ಏನಾಗ್ತಾ ಇರುತ್ತೆ, ಹೊರಗಡೆ ಹೋಗ್ತಿರುವಂಥ ಮನಸ್ಸು ಒಳಮುಖನಾಗಿ ಅಂತರ್ಮುಖವಾಗಿ ಹೋಗೋಕ್ಕೆ ಶುರುವಾಗುತ್ತೆ. ಅಂತರ್ಮುಖವಾಗಿ ಹೋಗ್ತಾ ಏನಾಗುತ್ತೆ ಅಂತಂದರೆ, ನಮಗೇ ಗೊತ್ತಿಲ್ಲದಿದ್ದಂಗೆ ನಮ್ಮ ಬಗ್ಗೆ ಏನೋ ಒಂಥರ ಶಾಂತತೆ ಬರುತ್ತೆ. ಒಂದು ದೊಡ್ಡ ಗಾಜಿನ ಪಾತ್ರೆಯಲ್ಲಿ ನೀರನ್ನು ತುಂಬಿಟ್ಟಿರೋಣ. ತುಂಬ ಕೈನಲ್ಲಿ ಈಗ ಅಳ್ಳಾಡಿಸಿದಾಗ ಅಲ್ಲೋಲ ಕಲ್ಲೋಲಾಗಿ ಕೆಳಗಡೆ ಒಂದು ಎಂಟಾನಿ ಕಾಯಿನ ಹಾಕಿದ್ರು ಕೂಡ ನಮಗೆ ಕಣ್ಣು ಕಾಣೋದಿಲ್ಲ. ಅದೇ ನೀರು ತಿಳಿಯಾಗಿ ನಿಂತ್ಕೊಂಡಾಗ ಸುಮ್ಮನೆ ಹೀಗೆ ನೋಡಿದ್ರೆ ಸಾಕು, ಕೆಳಗಡೆ ನಿಂತಿರೋವಂಥ ಕಾಯಿನ ಕ್ಲಿಯರಾಗಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಹಾಗೆ ನಮ್ಮ ಮನಸ್ಸು ತಿಳಿಯಾಗೋಕ್ಕೋಸ್ಕರ ಇವೆಲ್ಲ ಒಂದು ಪರಿಕರಗಳು, ಒಂದು ಕಲ್ಪನೆಗಳು ಬೇಕು. ಇದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆಗಳಿದೆ. ಇಷ್ಟೊಂದು ಚೆನ್ನಾಗಿದೆ.
ಇಂತಹ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ ನಂತರ ಮುಂದೆ ಏನು ಮಾಡೋದು, ಹಾಗೆ ಮಾಡ್ತಾ ಮನಸ್ಸಿಗೆ ಸಮಾಧಾನ ಆಗೋಷ್ಟು ಸಮಯನ ಮಾಡ್ತಾ ಹೋಗಬೇಕು. ಅಲ್ಲೂ ಕೂಡ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಇದೆ. ಪ್ರತಿಯೊಂದಕ್ಕೂ ಕೂಡ ನಮ್ಮ ಮನಸ್ಸಿನಲ್ಲಿ ಒಂದು ಸೈಕಲ್ ಅಂತ ಇದೆ. ನಾವು ಗಡಿಯಾರಗಳು ಮಾಡ್ತೀವಲ್ಲ, ನಾವು ಗಡಿಯಾರದ ಹೇಗಿರುತ್ತೆ ಸೈಕ್ಲಿಂಗ್ ಅಂತಂದರೆ 24 ಗಂಟೆಗೆ ಒಂದು ಚಕ್ರಗಳು ತಿರುಗ್ತಾ ಇರುತ್ತೆ. ಹಾಗೆ ನಮಗೆ ಬಾಡಿಗೆ ದೇವರೇ ಮಾಡಿರುವಂತಹ ಒಂದು ಜೈವಿಕ ಗಡಿಯಾರ ನಮ್ಮ ದೇಹದಲ್ಲಿ ಇದೆ. ನಮ್ಮ ಮನಸ್ಸಿಗೂ ಕೂಡ ಆ ಜೈವಿಕ ಗಡಿಯಾರಿಗೂ ಕೂಡ ತುಂಬ ಅನ್ಯೋನ್ಯ ಸಂಬಂಧ ಇದೆ. ನಾವು ಮನಸ್ಸಿನಲ್ಲಿ ನನ್ನ ಮನಸ್ಸು ತಿಳಿಯಾದ ತಕ್ಷಣ ನಾ ಈ ಕಾರ್ಯವನ್ನು ಈ ಪೂಜೆಯನ್ನು ನಾನು ಸಮಾಪ್ತಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸಾಕು ಮನಸ್ಸು, ನಮ್ಮ ಜೈವಿಕ ಗಡಿಯಾರ ಅದೇ ನಿರ್ದಿಷ್ಟ ಸಮಯಕ್ಕೆ ಕರೆಕ್ಟಾಗಿ ಆ ಕಾರ್ಯವನ್ನು ನಿಲ್ಲಿಸುತ್ತೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಎಲ್ಲವಂತ ಶಾಂತಿಯಾಗಿ ಒಂದು ಹಂತ ಬಂದ ನಂತರ ನಾವಾಗೆ ಆ ಒಂದು ಸ್ಥಿತಿಯಿಂದ ಮರಳಿ ಆ ಹಿಪ್ನಾಟಿಕ್ ಸ್ಟೇಜಿಂದ ಬರ್ತೀವಿ. ಯಾರೂ ಬಂದು ನಮ್ಮನ್ನು ಹೇಳಿಸ್ಬೇಕಾಗಿಲ್ಲ ಅಥವಾ ಏನು ಕರಿಬೇಕಾಗಿಲ್ಲ. ಆ ನಂತರ ಏನು ಮಾಡ್ತೀವಿ, ಒಂದು ಮಾಡಿದ ಪರಿಸಮಾಪ್ತಿ ಅಂತ ಮಾಡಬೇಕಲ್ವ, ಅದಕ್ಕೆ ಒಂದು ತೀರ್ಥವನ್ನು ಹಾಕ್ತೀವಿ. ಆ ತೀರ್ಥವನ್ನು ನಾವು ತಗೋತೀವಿ. ತೀರ್ಥವನ್ನು ಯಾಕೆ ತೊಗೋಬೇಕು, ಆ ನೀರು ಕುಡಿ ಅದ್ರ ಬದಲು ಬೇರೆ ಲೋಟದಲ್ಲೇ ನೀರು ಕುಡಿಬೋದೋ? ಅಲ್ಲ, ಅಲ್ಲಿ ಒಂದು ಸರೆಂಡರ್ನೆಸ್ ಅಂತ ಬರುತ್ತೆ. ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಅದನ್ನು ಆವಾಹನೆ ಮಾಡಿಕೊಂಡು ನಮ್ಮ ದೇಹದಲ್ಲೇ ಸೇರಿಸಿಕೊಂಡಾಗ ಅದರ ಒಂದೊಂದು ಸೆಲ್ಗಳು ಕೂಡ ನಮ್ಮ ಸೆಲ್ಗಳು ಮಿಕ್ಸ್ ಆದಾಗ ನಮ್ಮಲ್ಲಿ ಒಂದು ರೀತಿಯ ರೋಮಾಂಚನವಾಗುತ್ತೆ. ಅದಕ್ಕೆ ಹೇಳ್ತಾರೆ, ಈಗ ವೈಜ್ಞಾನಿಕ ವಿನ್ವೇಷಣೆಗಳಲ್ಲಿ ಎಲ್ಲಂತಹ ಡಿಸೀಸ್ಗಳನ್ನ ಅನಲೈಸ್ ಮಾಡಿ ಆಲ್ಮೋಸ್ಟ್ ಆಲ್ 99% ಭಾಗ ಎಲ್ಲ ಕಾಯಿಲೆಗಳು ಕೂಡ ಸೈಕೋಸೊಮ್ಯಾಟಿಕ್ ಅಂದರೆ ಮನಸ್ಸಿಂದ ಉತ್ಪತ್ತಿಯಾಗಿರುವಂತಹದ್ದು. ಅಂದರೆ ಅಂತಹ ಮನಸ್ಸಿಗೆ ಹೊರಗಡೆಯಂಥ ಫಿಸಿಕಲ್ ಆಬ್ಜೆಕ್ಟಿಂದ ನಾವೇನು ಮಾಡೋಕ್ಕಾಗಲ್ಲ. ಮನಸ್ಸಿಗೆ ಸಂಬಂಧಪಟ್ಟಂತಹ ಕ್ರಿಯೆಗಳಿಂದನೇ ನಾವು ಅದಕ್ಕೆ ಔಷಧಿಗಳನ್ನು ಕೊಡಬೇಕು. ಆ ಒಂದು ತತ್ವದ ಹಿನ್ನೆಲೆಯಲ್ಲಿ ಆ ಪವಿತ್ರವಾದಂತಹ ತೀರ್ಥವನ್ನು ಪವಿತ್ರ ಅಂತ ಭಾವಿಸಿ ಕುಡಿದಾಗ ಏನಾಗುತ್ತೆ, ಆ ಪವಿತ್ರ ಭಾವನೆ, ಬರೀ ನಾವು ನೀರು ಮಾತ್ರ ಕುಡಿತಾ ಇಲ್ಲ, ಬರೀ ನೀರು ಕುಡಿಬೇಕು ಅಂದರೆ ಒಂದು ಲೋಟ ತೊಗೊಂಡು ನೀರು ಕುಡಿಬೋದು. ಓ, ನಾನು ಏನೋ ಒಂದು ಪೂಜೆ ಮಾಡಿದ್ದೀನಿ, ಇದಕ್ಕೊಂದು ಶಕ್ತಿಯನ್ನು ಆವಾಹನೆ ಮಾಡಿದ್ದೀನಿ, ಆ ಕಾಸ್ಮಿಕ್ ಎನರ್ಜಿನ ನಾನು ದೇಹದಲ್ಲಿ ಆವಿರ್ಭವಿಸ್ಕೋತಾ ಇದ್ದೀನಿ ಅನ್ನೋ ಒಂದು ಪರಿಕಲ್ಪನೆಯಿಂದ ತಗೊಂಡಾಗ ಆ ನೀರಿನ ಜೊತೆ ಆ ಭಾವನೆ ಎರಡೂ ಕೂಡ ನಮ್ಮ ದೇಹಕ್ಕೆ ಸೇರಿದಾಗ ನಮ್ಮ ದೇಹದಲ್ಲಿರುವಂತಹ ಕೋಟ್ಯಾನುಕೋಟಿ ಸೆಲ್ಗಳು, ಸಣ್ಣ ಸಣ್ಣ ಕಣಗಳಲ್ಲೂ ಕೂಡ ನೀವು ಕೇಳಿರ್ಬೋದು, ಒಂದೊಂದು ಕಣಗಳಲ್ಲೂ ಪ್ರೋಟಾನು, ಎಲೆಕ್ಟ್ರಾನು, ನ್ಯೂಟ್ರಾನು ಎಲ್ಲ ಇರುತ್ತೆ. ಸೈಂಟಿಫಿಕ್ ಆಗಿ ಇಟ್ ಹ್ಯಾಸ್ ಬಿನ್ ಅನಲೈಸ್ಡ್. ಅದಕ್ಕೆ ಈ ಭಾವನೆಗಳು ಹೋದಾಗ ಏನಾಗುತ್ತೆ, ಅದರ ಕಾರ್ಯ ವೈಖರಿಗಳಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಏನೋ ಒಂದು ರೀತಿಯ ಸಮೃದ್ಧತೆ ಬರುತ್ತೆ ಮನಸ್ಸಿಗೆ. ಓ, ನಾ ಏನೋ ಒಂದು ಮಾಡಿದೆ, ಪೂಜೆ ಮಾಡಿದೆ, ನಾವೊಂದು ಆವಾಹನೆ ಮಾಡ್ಕೊಂಡಿದ್ದೀನಿ, ಆ ಶಕ್ತಿ ನನ್ನಲ್ಲಿ ಸೇರಿಕೊಂಡಿದೆ, ಆ ಬ್ರಹ್ಮಾಂಡದ ಶಕ್ತಿಯೆಲ್ಲ ನಮ್ಮ ದೇಹದಲ್ಲಿ ಒಂಥರ ಆವಿರ್ಭವಿಸ್ಕೊಂಡಿದ್ದೇನೆ ಅಂತ ಒಂದು ಭಾವನೆ ಬರುತ್ತೆ. ಆಯಿತಾ? ಅಷ್ಟೇ ಅಲ್ಲ, ತೀರ್ಥ ತೊಗೊಂಡ ನಕ್ಷೆ ಏನು ಮಾಡ್ತೀವಿ, ಅದಕ್ಕಿಂತ ಮುಂಚೆ ಒಂದು ಬಿಟ್ಟಿದ್ದೆ ನಾನು, ಏನು ಗೊತ್ತಾ, ಮಂಗಳಾರತಿ ಮಾಡ್ತೀವಿ. ಏನು ಮಂಗಳಾರತಿ, ಒಂದು ಕರ್ಪೂರ ಹಚ್ಚಿಬಿಟ್ಟು ಮಂಗಳಾರತಿ ಮಾಡಿಬಿಟ್ರೆ ಆ ಇಷ್ಟಲಿಂಗಕ್ಕೆ ಏನಾಗುತ್ತೆ? ಏನೂ ಇಲ್ಲ. ನಾವು ಮಾಡ್ತಾ ಇರೋದು ಎಲ್ಲ ಮಾನಸಿಕ ಪರಿಕಲ್ಪನೆಗಳು. ಕರ್ಪೂರವನ್ನು ಹಚ್ಚಿದಾಗ ನಮಗೆ ಆ ಬೆಳಕನ್ನು ನೋಡ್ತಿರುವಾಗ ಹೊರಗಡೆನ ಪ್ರಪಂಚವೆಲ್ಲ ಕತ್ತಲಾಗುತ್ತೆ. ನಮಗೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಈಶ್ವರಲಿಂಗ ಮತ್ತು ಆ ಮಂಗಳಾರತಿ ಮಾತ್ರ. ಆ ಬೆಳಕನ್ನು ಬೆಳೆದಾಗ ಏನಾಗುತ್ತೆ, ಮಾನಸಿಕ ಪರಿಕಲ್ಪನೆ, ಓನ ಕಂಪ್ಲೀಟ್ ದಿಯೋ ಯೋನಃ ಪ್ರಚೋದಯಾತ್ ಅಂದರೆ ನನ್ನ ದೇಹದಲ್ಲಿರುವಂತಹ ಮನಸ್ಸಿನಲ್ಲಿರುವಂತಹ ಎಲ್ಲ ಕಪ್ಪು ಕಲ್ಮಶಗಳನ್ನು ಕಳೆದು ಒಂದು ಪ್ರಜ್ವಲ ಬೆಳಕನ್ನು ಕೊಡು ಅಂತ ಕೇಳ್ಕೊತೀವಿ. ನಾವು ಸೈಂಟಿಫಿಕ್ ಆಗಿ ಏನು ಹೇಳ್ತೀವಿ, ಒಬ್ಬ ಮೆಂಟಲಿ ರಿಟಾರ್ಡೆಡ್ ಪರ್ಸನ್ನ ಹಿಸ್ ಮೈಂಡ್ ಇಸ್ ಇನ್ ದಿ ಬ್ಲಾಕ್ ಸ್ಟೇಜ್ ಅಂತ ಹೇಳ್ತೀವಿ. ಕತ್ತಲೆಯ ಕೋಣೆಯಲ್ಲಿದ್ದಾನೆ, ಒಬ್ಬ ಡಿಪ್ರೆಷನ್ ಪೇಷಂಟು, ಅವನೇನು ಮಾಡ್ತೀವಿ, ಒಬ್ಬ ಡಿಪ್ರೆಷನ್ನು ಅವಾಯ್ಡ್ ಮಾಡಲಿಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡೋದಾಗ ಹೇಳ್ತಾರೆ, ಯಾವಾಗಲೂ ರೂಮಲ್ಲಿ ಕೂಡ ಹಾಕಬೇಡಿ, ಕತ್ತಲಿಂದ ಬೆಳಕಿನ ಕಡೆ ಕರ್ಕೊಂಬನ್ನಿ, ಬೆಳಕಿರೋ ಜಾಗದಲ್ಲಿ ಯಾವಾಗಲೂ ನಿಲ್ಲಿಸಿ ಅವನ್ನ, ರೂಮಲ್ಲಿ ಲೈಟ್ಗಳು ಹಾಕಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು, ಕತ್ತಲಿಂದ ಬೆಳಕಿನೆಡೆಗೆ. ಎಲ್ಲ ರಿಲಿಜಿಯನ್ನಲ್ಲೂ ಕೂಡ ಇರುವಂತಹ ಗೂಢಾರ್ಥ ಅದೇ. ಕತ್ತಲಲ್ಲಿರುವಂತಹ ಮಾನವನ ಮನಸ್ಸನ್ನು ಬೆಳಕಿನೆಡೆಗೆ ಬಂದಾಗ ಅವನ ಮನಸ್ಸಿನಲ್ಲಿ ಡಿಪ್ರೆಷನ್ಗೆ ಹೋಗುವುದಕ್ಕೆ ಸಹಕಾರಿಯಾದಂತಹ ಎಲ್ಲ ಎಲಿಮೆಂಟ್ಗಳು ಕೂಡ ನಿರ್ನಾಮವಾಗುತ್ತೆ. ಆ ಒಂದು ಕಲ್ಪನೆಯಲ್ಲಿ ಮಂಗಳಾರತಿಯನ್ನು ಕೂಡ ಮಾಡ್ತೀವಿ. ಮಂಗಳಾರತಿ ಆಯಿತು, ತೀರ್ಥ ತೊಗೊಂಡ್ವಿ, ಮುಂದೇನು? ಅಷ್ಟಕ್ಕೆ ನಿಲ್ಲಿಲ್ಲ ಕಾರ್ಯ, ನಮ್ಮ ಬರೀ 75% ಮಾತ್ರ ಕಾರ್ಯ ಮುಗೀತು. ಮಂಗಳಾರತಿ ಆನಂತರ ಅದನ್ನು ಕಣ್ಣಿಗೆ ಒತ್ಕೋತೀವಿ. ಯಾತಕ್ಕೆ ಕಣ್ಣಿಗೆ ಒತ್ಕೋತೀವಿ ಅಂತಂದರೆ, ನಮ್ಮ ಇಡೀ ದೇಹದ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾರೆ ಕಣ್ಣಿನ ಮುಖಾಂತರ. ಆ ಕಣ್ಣು ನೋಡಿದಾಗ ಏನಾಗುತ್ತೆ, ಆ ಕಣ್ಣಲ್ಲಿ ನೋಡಿರ್ತೀವಿ, ಅದನ್ನು ಒಳಗಣ್ಣಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಹಾಗಾಗಿ ಅದನ್ನು ಕಣ್ಣುಗಳಿಗೆ ಒತ್ಕೋತೀವಿ. ಅವಾಗ ಏನಾಗುತ್ತೆ, ಆ ನೋಡಿದ ದೃಶ್ಯ ನಮ್ಮ ಒಳಗಣ್ಣಲ್ಲೂ ಕೂಡ ಅದು ಶಾಶ್ವತವಾಗಿರಲಿ, ಇಡೀ 24 ಗಂಟೆ ಮನನವಾಗಲಿ ಅನ್ನೋ ಒಂದು ಭಾವನೆಯಿಂದ ಕಣ್ಣಿಗೆ ಒತ್ಕೋತೀವಿ. ಅಲ್ಲೂ ಕೂಡ ಒಂದು ಸೈಂಟಿಫಿಕ್ ಅಪ್ರೋಚ್ ಇದೆ. ಆನಂತರ ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ ಬಂದವರೆ, ನೆಕ್ಸ್ಟ್ ಏನು ಮಾಡ್ತೀವಿ ಗೊತ್ತಾ, ಆ ಹೂವು ಪರಿಕರಗಳನ್ನು ತೆಗೆದು ಪಕ್ಕದಲ್ಲಿ ಇಟ್ಟು ಏನು ಮಾಡ್ತೀವಿ, ಆ ಲಿಂಗವನ್ನು ತಗೊಂಡು
ಕರಡಿಗೆಯೊಳಗೆ ಇಟ್ಕೋತೀವಿ. ಆ ಬೆಳ್ಳಿಯ ಕರಡಿಗೆ ಒಳಗಡೆ ಆ ಲಿಂಗವನ್ನು ಇಟ್ಟು ಸುಮ್ಮನೆ ಹಾಗೆ ಬಿಡ್ತೀವ ಜೋಬಲ್ಲಿ ಅಥವಾ ಇನ್ನೊಂದು ಕಡೆ ಅಥವಾ ಪಾಕೆಟಲ್ಲಿ ಇಡ್ತೀವ? ಇಲ್ಲ, ನೋಡಿ, ಕತ್ತಿಗೆ ಹಾಕ್ಕೊಂಡು ಸರಿಯಾಗಿ ಹೃದಯದ ಬಾಗಿಕೆ ಇಡ್ತೀವಿ. ಯಾಕೆ ಹೃದಯ ಬಾಗಿಕೆ ಇಡ್ತೀವಿ? ಇಡೀ ಬ್ರಹ್ಮಾಂಡ ಆ ಒಂದು ಶಿವಲಿಂಗ ರೆಪ್ರೆಸೆಂಟ್ ಮಾಡುತ್ತೆ. ಅದನ್ನು ಎಲ್ಲ ಕಡೆಯೂ ನೋಡ್ತಾ ಇರೋಕ್ಕಾಗೋದಿಲ್ಲ. ನಮ್ಮ ಹೃದಯ, ಇಡೀ ದೇಹವೇ ಒಂದು ಪಿಂಡಾಂಡ. ಆ ಬ್ರಹ್ಮಾಂಡವನ್ನು ಪಿಂಡಾಂಡವಕ್ಕೆ ಸೇರಿಸ್ಬೇಕು, ಅಲೈನ್ ಮಾಡಬೇಕು. ಆವಾಗೇನಾಗುತ್ತೆ, ನಾವು ಎಲ್ಲೇ ಹೋಗಲಿ ಏನೇ ಮಾಡಲಿ, ಓ ಇದು ನನ್ನ ಜೊತೆನೇ ಇದೆ, ಈ ಒಂದು ಶಕ್ತಿ ನನ್ನ ಜೊತೆ ಇದೆ ಅಂತಂದಾಗ ಮನುಷ್ಯನಿಗೆ ಒಂದು ದಿ ಶಕ್ತಿ ಕ್ರಿಯೇಟ್ ಆಗುತ್ತೆ. ಇದು ಕೂಡ ಸೈಂಟಿಫಿಕ್ ಆಗಿ ಇದಕ್ಕೆ ಒಂದು ಆಧಾರ ಇದೆ. ನಾವು ಏನೇ ಕೆಲಸ ಮಾಡಬೇಕಾದ್ರೆ ಕೂಡ, ಒಂದು ಸ್ಕಾಟ್ಲ್ಯಾಂಡ್ ಯಾರು ಕೇಳಿರ್ಬೋದು ನೀವು, ಅಲ್ಲಿ ಪೊಲೀಸರು ಕೆಲಸ ಮಾಡೋಕ್ಕೆ ಹೋಗಬೇಕು ಅಂತಂದರೆ ಒಂದು ವಿಶೇಷವಾದ ಪೆನ್ನಿನ ಆಕಾರದ ಒಂದು ಇನ್ಸ್ಟ್ರೂಮೆಂಟ್ನ ಅವರ ಬಟ್ಟೆ ಮೇಲೆ ಹಾಕ್ಕೊಂಡು ಹೋಗ್ತಾರೆ. ಅದು ಹಾಕ್ಕೊಂಡಾಗ ಅದರಲ್ಲಿ ಮೂರು ಥರ ಬಣ್ಣ ಇರುತ್ತೆ. ಆ ಬಣ್ಣ ಅವ್ರಿಗೆ ಹಾಕ್ಕೊಂಡಾಗ ಅವ್ರ ಮನಸ್ಸಿಗೆ ಒಂದು ರೀತಿಯ ಶಕ್ತಿ ಬರುತ್ತೆ. ಓ, ನಾವು ಸ್ಕಾಟ್ಲ್ಯಾಂಡ್ ಯಾರ್ಡ್ನ ಪೊಲೀಸ್, ನಾನು ಸ್ಟ್ರಿಕ್ಟ್ ಆಗಿರಬೇಕು, ನಾನು ಯಾರಿಗೂ ಈಲ್ಡ್ ಆಗಬಾರ್ದು, ನಾನು ಚುರುಕಾಗಿರಬೇಕು ಅಂತ. ಅದು ಅವ್ರ ಮೈಂಡಿಗೆ ಪ್ರಚೋದನೆ ಕೊಡ್ತಾ ಇರುತ್ತೆ. ಅಂದರೆ ಅದರ ವೈಜ್ಞಾನಿಕ ಹಿನ್ನೆಲೆ ಏನು ಅಂದರೆ, ನಾವು ಯಾವುದೇ ಒಂದು ಮೈಂಡ್ ಪ್ರೋಗ್ರಾಮ್ NLP ಪ್ರಕಾರ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್, ಅದ್ರ ಪ್ರಕಾರ ಮಾಡಿ ಒಂದು ವಸ್ತುವನ್ನು ನಾವು ಇಟ್ಕೊಂಡಾಗ ಅದು ನಮ್ಮ ಮೈಂಡ್ ಮೇಲೆ, ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಅದೇ ರೀತಿ ಈ ಇಷ್ಟಲಿಂಗವನ್ನು ಕರಡಿಗೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿರುವಂತಹ ಪವಿತ್ರವಾದಂತಹ ಭಾವನೆಯಿಂದ ಅದನ್ನು ಕರಡಿಗೆಯಲ್ಲಿ ಹೃದಯ ಸಾಮ್ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದೀನಿ ಅನ್ನೋ ಒಂದು ಆ ಒಂದು ಪರಿಕಲ್ಪನೆಯಿಂದ ಇಟ್ಕೊಂಡಾಗ ಏನಾಗುತ್ತೆ, ನಾವು ಯಾವುದೇ ಕಾರ್ಯಕ್ಕೆ ಹೋಗಲಿ, ಏನೇ ಮಾಡಲಿ, ನಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಅದ್ವಿತೀಯದ ಆನಂದ ಅನುಭೂತಿ ಉಂಟಾಗ್ತಾ ಇರುತ್ತೆ. ಓ, ನಾವೊಂದು ಪವಿತ್ರವಾಗಿದ್ದೇನೆ, ನಾವು ಮಾಡುವಂಥ ಆಲೋಚನೆಗಳು ಕರೆಕ್ಟಾಗಿದೆ. ಅಷ್ಟೇ ಅಲ್ಲ, ನಮ್ಮ 7 ಚಕ್ರಗಳಿದೆಯಲ್ಲ, ಸಹಸ್ರಾರ, ಆಜ್ಞ, ವಿಶುದ್ಧ, ಅನಾಹತ, ಮಣಿಪುರ, ವಿಶುದ್ಧ ಮೂಲಾಧಾರ, ಈ ಚಕ್ರಗಳಿದೆಯಲ್ಲ, ಈ ಚಕ್ರಗಳಲ್ಲಿ ಬಹಳ ಪವಿತ್ರವಾದಂಥ ಸೋಲಾರ್ ಪ್ಲೆಕ್ಸಸ್ ಹೃದಯ ಭಾಗ. ಆ ಹೃದಯ ಅನಾಹತ ಚಕ್ರದ ಥರ ಈ ಶಿವಲಿಂಗ ಇಟ್ಕೊಂಡಾಗ ಏನಾಗುತ್ತೆ, ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ. ಪ್ರತಿಯೊಬ್ಬನೂ ಶರಣು ಶರಣಾರ್ಥಿ ಅಂತ ಹೇಳ್ತಾ ಇರ್ತೀವಿ. ಪ್ರತಿಯೊಬ್ಬನೂ ಒಂಥರ ಹಂಬಲ್ ಆಗಿ, ಪ್ರತಿಯೊಬ್ಬರ ಸೇವೆ ಮಾಡೋದೇ ನಮ್ಮ ಕರ್ತವ್ಯ, ಕಾಯಕವೇ ಕೈಲಾಸ ಅನ್ನೋಂತಹ ಶರಣರ ಮಾತುಗಳಿಗೆ ಒಂದು ಬೆಲೆ ಬರುತ್ತೆ. ಈ ಒಂದು ಭಾವನೆ ನಮ್ಮಲ್ಲಿ ಉಕ್ಕಿ ಹರಿಯೋದಕ್ಕೆ ಶುರು ಆಗುತ್ತೆ. ಇಷ್ಟೊಂದು ಅನುಭೂತಿಗಳನ್ನು ಕೊಡುವಂತಹ ಈ ಶಿವಲಿಂಗ ಪೂಜೆ ಎಷ್ಟು ಮಾರ್ಮಿಕವಾಗಿದೆ ನೋಡಿ. ನಮಗೆ ಗೊತ್ತಿಲ್ಲ, ನಮ್ಮ ಎಷ್ಟೋ ಜನ ಹುಡುಗರು ಏನೋ ಕಾಟಾಚಾರಕ್ಕೆ ಯಾರೋ ಮಾಡಿದ್ದಾರೆ, ಸುಮ್ಮನೆ ಹಾಕೋಬೇಕಲ್ಲ ಮಾಡಬೇಕಲ್ಲ ಅಂತ ಅನ್ನೋದಕ್ಕಿಂತ ಇದನ್ನು, ಇದಕ್ಕೊಂದು ಆಧಾರ ಇದೆ. ಕೊನೆಗೆ ಇನ್ನೊಂದು ಹೇಳ್ತೀನಿ, ಇದನ್ನಿಷ್ಟು ಕಾರ್ಯಗಳನ್ನು ಸುಮ್ಮನೆ ಮಾಡೋರು ಉಪಯೋಗ ಇಲ್ಲ, ಮೈಂಡ್ಫುಲ್ನೆಸ್ಸಿಂದ ಮಾನಸಿಕವಾಗಿ ತೃಪ್ತಿಯಾಗಿ ಮಾಡಿದಾಗ ಏನಾಗುತ್ತೆ, ಮನಸ್ಸು ತುಂಬಿ ಮಾಡಿದಾಗ ಏನತ್ತೆ, ಅದಕ್ಕೆ ಒಂದು ಆಧಾರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಗೆಳೆಯರೆ. ಇದನ್ನೇ ಶರಣರು ಬಹಳ ಹಿಂದಿನ ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ, ಈಗಲೂ ಮಾಡ್ತಾಯಿದ್ದಾರೆ, ಮುಂದೆ ಕೂಡ ಮಕ್ಕಳಿಗೆ ಮಾಡೋಕ್ಕೆ. ಈ ರೀತಿ ವೈಜ್ಞಾನಿಕ ಹಿರಿಯನ್ನು ಹೇಳಿದಾಗ ಎಷ್ಟು ಅರ್ಥ ಗರ್ಭಿತವಾಗಿರುತ್ತಲ್ವ. ಬರೀ ಬುದ್ಧಿವಂತರಾಗಬೇಡಿ ಬಾಂಧವರೇ, ನಮಗೆ ಜ್ಞಾನಿಗಳಾಗಿ ಬುದ್ಧಿವಂತರು ಬರೀ ನಾಲೆಡ್ಜ್ ತಿಳ್ಕೊಂಡಿರ್ತಾರಷ್ಟೇ, ಜ್ಞಾನಿಗಳು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಎಲ್ಲ ಶರಣರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಬರೀ ಬುದ್ಧಿವಂತರಾಗದೆ ಮಕ್ಕಳನ್ನು ಜ್ಞಾನಿಗಳಾಗಿ ಮಾಡಿ ಅಂತ ಹೇಳಿ ಈ ಒಂದು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನೀವೆಲ್ಲ ಇಷ್ಟು ಆಸ್ಥೆಯಿಂದ ಕೇಳ್ತಾ ಇದ್ದಕ್ಕೆ ನಿಮಗೆ ಶರಣು ಶರಣಾರ್ಥಿ. ಮುಂದಿನ ವಿಷಯಗಳನ್ನು ಬರುವ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ.